ಯಾವ ರಾಷ್ಟ್ರಗಳಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಶದಲ್ಲಿ ರಾಮಾಯಣ, ಮಹಾಭಾರತ, ಪುರಾಣ, ಭಗವದ್ಗೀತೆ, ಭಾಗವತ ಇವೆಲ್ಲವೂ ಕೂಡ ಇದೆ. ಜಗತ್ತಿನ ಮತ್ತಾವ ರಾಷ್ಟ್ರಗಳಲ್ಲೂ ಕೂಡ ವೈಜ್ಞಾನಿಕವಾಗಿ ಮುಂದುವರೆದಂತಹ ಏನು ಗೊತ್ತಿಲ್ಲ, ಅದೆಷ್ಟು ಇದೆಯೋ ಅವರ ಇದರಲ್ಲಿ ಅಣ್ಣ ತಂಗಿಯಲ್ಲಿ ಇಬ್ಬರು ಮೋಡಿ ಮಾಡುವಂಥ ಪದಗಳು ಎಷ್ಟು ಇದೆಯೋ ನನಗೆ ಗೊತ್ತಾಗ್ತಿಲ್ಲ. ಅದು ಯಾಕೆ ಆ ಥರ ಅಷ್ಟೊಂದು ಅದ್ಭುತವಾದ ಶಕ್ತಿ ದೇಶಭಕ್ತಿ ಇದೆ ಅಂದರೆ ಆ ದೇಶಭಕ್ತಿ ಅವ್ರು ನೋಡೋದು ಬೇಡ ಮಕ್ಕಳನ್ನ, ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಏಕೆಂದರೆ ಒಬ್ಬರು ಇಬ್ಬರು ಅಲ್ಲಿರೋ ಹಳೆ ಕಥೆಗಳು ಕೇಳ್ತಿರ್ಬೋದು, ಅಲ್ಲಿ ಘಟನೆಗಳನ್ನ ನೆನಪು ಮಾಡ್ಬೋದು, ಅವನ್ನೆಲ್ಲ ನಮ್ಮ ಮುಂದೆ ನಿಜ ರೂಪವನ್ನು ತಂದು ಇವತ್ತು ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದಾರೆ ಅಂದರೆ ಅದು ಅದ್ಭುತವಾದ ಒಂದು ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಮಗೆ ಎಷ್ಟೋ ಜನ ಹಿರಿಯರು ತ್ಯಾಗ ಬಲಿದಾನಗಳನ್ನು ಮಾಡಿ ಹೋಗಿದ್ದಾರೆ, ಆದರೆ ನಾವು ಮಾಡ್ತಿರುವ ಕೆಲಸಗಳು ಸ್ವಲ್ಪ ಕಡಿಮೆ ಅನ್ನಿಸ್ತದೆ. ದೇಶಕ್ಕಾಗಿ ನಮ್ಮ ಸಮಾಜಕ್ಕಾಗಿ ಮಾಡ್ತಿರುವಂಥ ಕೆಲಸಗಳು ಭಾಳ ಕಡಿಮೆ ಅಂತ ನನ್ನ ಭಾವನೆ. ಅಂಥ ಒಂದು ಭಾವನೆಗಳಿಂದ ದೂರ ಬಿಟ್ಟು ಬರೀ ನಾವು ಇವತ್ತು